ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನನ್ನ ಚಾನಲಲ್ಲಿ ನಿಮಗೆ ನೆಗಡಿ ಕಫ ಟಾನ್ಸಿಲ್ ಪ್ರಾಬ್ಲಮ್ಗೆ ಒಂದು ರಾಮಬಾಣ ಅಂತ ಹೇಳ್ಬೋದು ಅಂಥ ಕಷಾಯನ ತೋರಿಸ್ತಾ ಇದ್ದೀನಿ ಮನೇಲಿರೋ ವಸ್ತುಗಳನ್ನೇ ಯೂಸ್ ಮಾಡಿ ಮಾಡುವಂಥದ್ದು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಫ್ರೆಂಡ್ಸ್ ಇಲ್ಲಿ ನಾನು ಕೇವಲ ನಾಲ್ಕೇ ವಸ್ತುಗಳನ್ನು ಯೂಸ್ ಮಾಡ್ತಾ ಇದ್ದೀನಿ ಫಸ್ಟು ಶುಂಠಿನ ತುರಿದಿರೋದು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಚಮಚ ಆಗೋಷ್ಟು ಅರ್ಶಿನ ಒಂಚೂರು ಕುಟ್ಟಿರೋ ಕಾಳು ಮೆಣಸು ಪೆಪ್ಪರ್ ಅದು ಒಂದು ಸ್ವಲ್ಪ ಮತ್ತು ಬೆಲ್ಲ ಒಂಚೂರು ತೊಗೊಂಡಿದ್ದೀನಿ ನಾಲ್ಕೇ ವಸ್ತು ಇಲ್ಲಿ ಯೂಸ್ ಮಾಡೋದು ಕಷಾಯದಲ್ಲಿ ಮತ್ತು ಒಂದು ಕಪ್ ನೀರು ತೊಗೊಂಡಿದ್ದೀನಿ ನೀವು ಟೀ ಮಾಡ್ತೀರಲ್ಲ ಅದೇ ಕಪ್ಪಲ್ಲಿ ತೊಗೊಂಡ್ರೆ ಸಾಕು ಫ್ರೆಂಡ್ಸ್ ನಾನಿಲ್ಲಿ ಸಾಸ್ ಪ್ಯಾನ್ ಅಥವಾ ನಾವು ಟೀ ಕಾಫಿ ಮಾಡ್ತೀವಲ್ಲ ಅದನ್ನ ಇಟ್ಟಿದ್ದೀನಿ ಪಾತ್ರೆನ ಅದಕ್ಕೆ ನೀರು ಹಾಕಿದ್ದೀನಿ ಇವಾಗ ಬಿಸಿಯಾಗಿ ತುಪ್ಪತ್ರೆ ಸೊ ನೀರು ಹಾಕಿದ್ದೀನಿ ಆಲ್ರೆಡಿ ಫಸ್ಟಿಗೆ ನೀರು ಹಾಕಿ ಆದ ನಂತರ ಒಂದು ಎರಡು ನಿಮಿಷ ಬಿಟ್ಟು ಬೆಲ್ಲ ಮತ್ತು ತುರಿದಿರೋ ಶುಂಠಿ ಎರಡನ್ನು ಫಸ್ಟ್ ಸೇರಿಸಿ ಇದು ಕೆಮ್ಮು ಕಫ ನೆಗಡಿ ಯಾವ ಟೈಮಲ್ಲಿ ಆದ್ರೂ ಇದು ಬೆಳಿಗ್ಗೆ ಎದ್ದ ತಕ್ಷಣ ಕುಡೀರಿ ಅಥವಾ ನಿಮಗೆ ಯಾವಾಗ ಮೂಗಿ ಮೂಗು ಕಟ್ಟು ಬಂದಾಗ ಆಗ್ತದಲ್ಲ ಆಗ ಕುಡೀರಿ ಇದರಿಂದ ಸಂಪೂರ್ಣ ಅಂದರೆ ಫುಲ್ ಕ್ಯೂರ್ ಆಗುತ್ತೆ ಇದು ಟ್ರೈ ಮಾಡಿ ನೋಡಿ ಯಾರಿಗೆ ನೆಗಡಿ ಆದರೆ ನೋಡಿ ಇವಾಗ ಇದು ಚೆನ್ನಾಗಿ ಬಾಯ್ಲ್ ಬರಲಿ ಫಸ್ಟು ಬೆಲ್ಲ ಕರಗಲಿ ಹಾಗೂ ಒಂದು ಕುದಿ ಬರಲಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಇವಾಗ ಇದಕ್ಕೆ ನಾನು ಕಾಳು ಮೆಣಸು ಮತ್ತು ಅರಶಿನ ಪುಡಿನ ಹಾಕ್ತೀನಿ ಇದು ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ನಿಮಗೆ ಏನೋ ಟಾನ್ಸಿಲ್ ಆದಾಗ ಬೆಳಗ್ಗೆ ತಕ್ಷಣ ನೋಡಿ ನೋವಾಗುತ್ತೆ ಗಂಟ್ಲಲ್ಲಿ ಕೋಲ್ಡ್ ಆದಾಗ ಅದು ಕೂಡ ಇದರಿಂದ ತುಂಬ ಕಡಿಮೆ ಆಗುತ್ತೆ ಶುಂಠಿ ಮತ್ತು ಎಲ್ಲ ಯೂಸ್ ಮಾಡಿರೋದ್ರಿಂದ ಇವಾಗ ಅರಶ ಹಾಕಿದ್ದೀನಿ ಮತ್ತು ಇವಾಗ ಇದು ಒಂದು ಹತ್ತು ನಿಮಿಷ ಚೆನ್ನಾಗಿ ಬಾಯ್ಲ್ ಬರಲಿ ಕಷಾಯ ಅಂದರೆ ಅದರದ್ದೆಲ್ಲ ಸಾರ ಬಿಟ್ಕೋಬೇಕು ನೀರಲ್ಲಿ ನಾವು ಯಾವುದೇ ಮೆಡಿಸಿನ್ ತೊಗೊಂಡ್ರೂ ಅದು ಫುಲ್ ಕ್ಯೂರ್ ಆಗೋದಿಲ್ಲ ಮತ್ತು ವಾಪಸ್ ಬಂದೇ ಬರುತ್ತದು ಕಫ ಎಲ್ಲ ಹೋಗೋದಿಲ್ಲ ಇದರಿಂದ ಕಫ ಕೂಡ ಕತ್ತರಿಸುತ್ತೆ ನೀವು ಟ್ರೈ ಮಾಡಿ ನೋಡಿ ಮನೇಲಿ ಒಂದು ಸಾರಿ ಫ್ರೆಂಡ್ಸ್ ಇದು ಬಾಯ್ಲ್ ಆಗಿದೆ ಹತ್ತು ನಿಮಿಷ ನಾನು ಕುದಿಸಿದ್ದೀನಿ ಇದನ್ನ ಲೋ ಫ್ಲೇಮಲ್ಲಿ ಇಟ್ಟೇನೆ ಇವಾಗ ನೋಡಿ ಇದು ಕಷಾಯ ರೆಡಿ ಆಗಿದೆ ಸೋಸ್ಕೋಬೇಕು ಇವಾಗ ಇದನ್ನ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನೆಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನೋಡಿ ಇವಾಗ ಇದಾಗಿದೆ ನಾವು ಟೀ ಕಾಫಿನ ಹೇಗೆ ಸೋಸ್ಕೊಳ್ತೀವಲ್ಲ ಅದೇ ಥರನೇ ಸೋ ಸೋಸ್ಕೋಬೇಕಿದ್ನ ಮತ್ತು ಬಿಸಿ ಬಿಸಿ ಕುಡಿಬೇಕು ಟೀ ಥರಾನೇ ತಣ್ಣಗೆ ಜ್ಯೂಸ್ ಥರ ಮಾಡ್ಕೊಂಡು ಕುಡಿಬಾರ್ದು ಟಾನ್ಸಿಲ್ ಆದವರು ಗಂಟ್ಲಿಗೆ ತಾಗೋ ಹಾಗೆ ಟಾನ್ಸಿಲ್ಗೆ ಹಾಗೆ ಬಿಸಿ ಕುಡೀರಿ ಅದರಿಂದ ತುಂಬ ಕಡಿಮೆ ಆಗುತ್ತೆ ಇದು ಯಾರಿಗೆ ನೆಗಡಿ ಆಗಿದ್ದರೆ ಮನೇಲಿ ಟ್ರೈ ಮಾಡಿ ನೋಡಿ ನನಗೆ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೊಳ್ಳಿ ನಿಮ್ಮದು ಕಡಿಮೆ ಆಗಿತ್ತಾ ಇಲ್ಲ ಅಂತ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ಹೀಗೆ ನಾನೆಲ್ಲ ವೀಡಿಯೋಸ್ನ ನೋಡ್ತಾ ಇರಿ ಥ್ಯಾಂಕ್ ಯು